ತೆರೆಮರೆಯ ಕಡೆ ವಾಲುತ್ತಿರುವ ಧಾರ್ಮಿಕ ಆಚರಣೆಯಲ್ಲಿ ಕಂಗೀಲು ಕೂಡ ಒಂದು. ಬಹುತೇಕ ಕಡೆ ಇಲ್ಲವಾಗಿರುವ ಕಂಗೀಲು ಹೆಜಮಾಡಿಯಲ್ಲಿ ಇಂದು ಜೀವಂತ ಎಂಬುದು ಸಂತೋಷ. ಹೆಜಮಾಡಿಯ ಶ್ರೀ ಬ್ರಹ್ಮ ಮುಗಿರ್ಕಳ ದೈವಸ್ಥಾನದ ಮೂಲಕ 10 ಸಮಸ್ತರನ್ನ ಸೇರಿಸಿ ವರ್ಷಂ ಪ್ರತಿಯಂತೆ ಹೆಜಮಾಡಿ ಆಲಡಿ ಜಾತ್ರೆಯ ಮರುದಿನ ಮಾಯಿ ಹುಣ್ಣಿಮೆಯ ದಿನದಂದು ಶ್ರೀ ದೈವಸ್ಥಾನಕ್ಕೆ ಸಂಬಂಧಿಸಿದ ಮಂದಿ ಸೇರಿ ಹಿರಿಯರು ನಡೆಸಿಕೊಂಡು ಬಂದ ಧಾರ್ಮಿಕ ವಿಧಿವಿಧಾನಗಳಂತೆ 10 ಸಮಸ್ತರನ್ನ ಸೇರಿಸಿ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಿಂದೆ 3 ದಿನಗಳ ಕಾಲ ನಡೆಸಿಕೊಂಡು ಬಂದಿದ್ರೆ ಕಾಲಕ್ಕೆ ಅನುಗುಣವಾಗಿ ಇದೀಗ 1 ದಿನಗಳಲ್ಲಿ ಈ ಕಂಗೀಲು ಸೇವೆಯನ್ನ ನಡೆಸುವ ಮೂಲಕ ಊರಿಗೆ ಬರುವ ಮಾರಕ ರೋಗಗಳನ್ನ ದೂರ ಅಟ್ಟುವ ನಂಬಿಕೆ ನಮ್ಮದೆನ್ನುತ್ತಾರೆ ದೈವಸ್ಥಾನದ ಪ್ರಮುಖರೋರ್ವರು. ಕಿರ್ಕಳ ದೇವಸ್ಥಾನ ಯಜಮಾಡಿ ಕೋಡಿ ನೆತ್ತ 10 ಸಮಸ್ತೆರು ಆದಿ ಕಾಲದಿಂಚ ನಡುಪೋಂಗಸ್ತಂಚ ಕಂಗಿಲ ಸೇವೆ ಬಂಡ ಊರದ ಮಾರಿ ನದಿಯ ನಂಚಿನ ಕೊರ್ತು ದುಮ್ಮದ ಕಾಲಡು ಮೂಜಿ ದಿನದ ಕಂಗಿಲ ಸೇವೆಯನ್ನು ಈ ಗ್ರಾಮಡೆಗಳು ಇಲ್ಲೆಲ್ಲ ಪೋದು ಮಲ್ತು ನಿತ್ತ ಕ್ರಮೇಣ ಅವು ಅಸಾಧ್ಯ ಪಂಪಿನಂಚಿನ ಸಂದರ್ಭಡು ಕರಿನ ಕಾಲಡು ದೇವಸ್ಥಾನ ದಿನ ಪ್ರಶ್ನೆ ಪ್ರಕಾರ ಊರಿಗೂ ಊರದ ಮಾರಿ ನದಿಯ ನಂಚಿನ ಒಂದು ಕೆಲಸನು ವಾ ಕಾರಣಗಳ ಉಂತಾರೆ ಬಲ್ಲಿ ಪಂಪಿನ ಇರಾದಿಂದ ಒಂದು ಸುಮಾರು 10-15 ವರ್ಷದ ಪಕ್ಕ ಎಂಕಲು ಖಾಲಿ ಒಂಜಿ ದಿನದ ಕಂಗಲದ ಸೇವೆನ ಬಂಡ ಊರದ ಮಾರಿದೇರು ನಂಚಿನ ಕೆಲಸನು ದೇವಸ್ಥಾನದ ವತಿಯಿಂದ ಅಂಜಿನ ಗ್ರಾಮಸ್ಥರನ್ನ ಸಹಕಾರ ಹೊಡೆದು ಮಲ್ತಂದುಲ್ಲ ಅಂಚಿನ ಈ ವರ್ಷದ ಮಾಯಿದ ಪುಣ್ಯಮೆದ ಪೊಟ್ಟದ ಮಲ್ಪು ನಂಚಿನ ಈ ಒಂಜಿ ಸೇವೆ ಬಂಡ ನಮ್ಮ ಊರದ ಆದಿ ಆಲಡದ ಮನದಾನಿ ನನಕು ನಂಚಿದ ಈ ಸೇವೆ ಇನ್ನು ಎಂಕಲು ಎಂಗಲ್ನ ಆದಿ ಸ್ಥಳಟು ಪ್ರಾರಂಭವಂತ ಒಂದು ತನ ಊರದ ರಾಜಮಾರ್ಗಡು ಹೋದು ನ ನಿಜ ಮಾಡಿದ ಗಡುಟು ಸಿರಿಬಿಟ್ಟು ಬಯ್ಯಾಡು ಇಂಚಿನ ಒಂಜೇದಿಂತ ಸೇವೆಯನ್ನು ಮಲ್ತದ್ದು ಐಟು ಪಕ್ಕ ಐಕು ಬೋಡಾಯಿನ ಪೂಜೆ ಪುರಸ್ಕಾರ ಪೂರ ಮಲ್ತದ ಅಲ್ಪ ಪ್ರಸಾದ ವಿತರಣೆ ಎಲ್ಲ ಹಾಕ್ತು ಅಂಚ ಊರದ ಮಾರಿನ ಗಿಡಪ್ದು ಊರಿಗೆ ಬರ್ಪಿನ ಮಾರಿನ ಕೋರ ಕೋಟ್ಲೆ ಮಪ್ಪು ಉಲ್ಲಂಗಾರ ಬಂಪಿನ ಹೆಂಚಿನ ಶ್ರೀಕುಲಪುರ ಬರ್ಪಿನ ಹತ್ತಿರ ಅವೇನು ದೂರ ಮಲ್ಪಿನ ಹಂಚಿನ ಪ್ರತಿ ಕೈ ಕಂಗಿಲ ಸೇವೆ ಇದೇನೆಂಕಲು ದೇವಸ್ಥಾನ ಮತ್ತಿದ್ದು ಕ್ರಮಬದ್ಧವಾದ ದೈವಿಕ ಆಚರಣದ ಮೂಲಕ ಇನಿಕ್ಲ ಒಂದೇನು ಮಲ್ತೊಂದು.